ಪಾಸಿಟಿವ್ ನೋಡ್ತಾರೆ. ಗುರುಗಳೇ ಅಂತ ಹೇಳಬಾರ್ದು ನಾನು. ಗುರು ಅಲ್ಲಿರಲ್ಲ, ಗುರು ಇಲ್ಲಿರಲ್ಲ. ಗುರುತ್ವಾಕರ್ಷಣೆ ಶಿಖರಾಗ್ರದಲ್ಲಿ ಶಿಷ್ಯ ನಡೆಸಿರ್ತಾರೆ. ನೀನ್ ಗುರು ಅಂತ ಹೇಳ್ಬೇಕು. ಆ ಸರಿ ಹೇಳಿದ್ಯಾ, ಸರಿ ಹೇಳಿದ್ಯಾ ಬಂಗಾರ? ನಾನು ಕೆಳಕೂತಿದ್ದೀನಿ, ನೀನ್ ಗುರು ಅಂದಿದ್ಯಾ, ಸರಿ ಹೇಳಿ. ನಿಮ್ಗೆ ಗುರುಗಳೇ ಅಂದ್ರೆ ತಪ್ಪು ತಪ್ಪಾಯ್ತು. ಅವ್ರ ಹತ್ರ ಅವರೇ ಸುಖ ಅಂದ್ರೆ ಸುಖ ಹುಡ್ಕಾಗ ಸುಖ ಹುಡ್ಕಕ್ ಹೋದ್ರೆ ಅದ್ರ ಹಿಂದೆ ಏನೋ ಅನ್ವೇಷಣೆ ಇದೆ, ಅಲ್ಲೇ ದುಃಖ ಬರುತ್ತೆ. ಸುಖ ಅನ್ನೋದೇ ಒಂದು ದುಃಖ ಅಲ್ಲಿ. ಖಾ ಅಂದ್ರೆ ಏನು? ಖಾ ಅಂದ್ರೆ ಏನು? ಯಾವ್ದು ನಿಲುಕದ್ದು? ಸು ಅಂದ್ರೆ ಒಳ್ಳೇದು, ಅಲ್ಲೇ ದ್ವಂದ್ವ ಇದೆ. ಒಳ್ಳೇದು ಯಾವ್ದು ನಿಲ್ಕೋದಿಲ್ವೋ ಅದು ಸುಖ. ಒಂದು ಒಳ್ಳೇದು ನಿಲುಕಬೇಕು, ಇಲ್ಲ ಕೆಟ್ಟದ್ದು ನಿಲುಕಬಾರ. ಒಳ್ಳೇದು ಯಾವ್ದು ನಿಲುಕತ್ತೆ ಅದು ಸುಖ. ಸುಖ ಕಂಡಿದ್ದೀರಾ? ಕಂಡಿದ್ದೀನಿ. ಅದು ಮೂರದಲ್ಲಿದೆ. ಅನುಭವಿಸಬೇಕಾದ್ರೆ ಇದೆಯಲ್ಲ, ಆ ಅನುಭವ ಇದೆಯಲ್ಲ, ಅದೇ ಸುಖದ ಒಂದೊಂದು ಮೆಟ್ಲು. ಆ ಸುಖ ಯಾವಾಗ ತಲುಪ್ತೀವಲ್ಲ ಆಗ ದುಃಖದ ಪರಕಾಷ್ಠೆ. ಬಾಟಮ್ ಲೈನ್ ಸುಖ ಅನ್ನದೇ ನಮ್ಮ ದುಃಖ. ಅಲ್ಲಿಗೆ ಹೋಗಿ ಸೇರ್ತಿರ್ತೀವಲ್ಲ, ಒಂದೊಂದು ಸ್ಟೇಜ್, ಒಂದೊಂದು ಒಂದೊಂದು ಹೆಜ್ಜೆಗಳಿರ್ತೀವಲ್ಲ, ಅದು ಸುಖ. ಯಜ್ಞದಲ್ಲಿ ಬೆಂಕಿ ಇದೆ, ಅಗ್ನಿಗೆ ಆಹುತಿ ಕೊಡಬೇಕು. ಬೆಂಕಿ ಇದೆಯಲ್ಲ, ಅದು ಅಗ್ನಿಯನ್ನು ಏನೋ ಒಂದು ಭಕ್ತಿ ಇದೆಯಲ್ಲ, ಅದಕ್ಕೆ ಒಂದೊಂದು ತುಪ್ಪ ಹಾಕ್ತಾ ಇರ್ತೀವಲ್ಲ ಹವಿಸು, ಅದು ಸುಖ. ಹಾಕ್ತಾ ಹಾಕ್ತಾ ಇದ್ದಂಗೆ ಹೊತ್ತು ರೀತಿಯ ಅದು ನೋಡಿದಾಗ ಸಪ್ತ ಜಿಹ್ವ, ಅದನ್ನ ನಾವು ನೋಡಿದಾಗ ಖುಷಿ ಸಿಗುತ್ತಲ್ಲ ಕಣ್ಣಿಗೆ ಮನಸ್ಸಿಗೆ, ಅದು ಸುಖ. ಇಲ್ಲಿದೆಯಲ್ಲ ನಾವು ತುಪ್ಪ ಹಾಕ್ತೀವಲ್ಲ, ಅದು ಸುಖ. ಅದು ಮೃದಾಗಿದೆಯಲ್ಲ, ಅದನ್ನು ನೋಡ್ಬೇಕಷ್ಟೇ, ಅದನ್ನ ಅನುಭವಿಸಬೇಕು. ಇತ್ತೀಚೆಗೆ ನಮಗೆ ತುಂಬಾ ಕಷ್ಟಗಳಾಗ್ತಾ ಇದೆ, ತುಂಬಾ ಕಷ್ಟಗಳು ತಪ್ಪಿಲ್ಲ, ಎಲ್ಲ ಸಾಲಗಳಾಗೋಗಿದೆ, ಏನ್ ಮಾಡಬಹುದು? ಪ್ರಶ್ನೆ ಉತ್ತರ ಎರಡು ನಿನ್ನಲ್ಲೇ ಇದೆ. ಸಾಲ ಇರೋ ಕಡೆ ದುಃಖದ ಕಷ್ಟ ಆಗೇ ಆಗಿದೆ. ಯಾವ್ದ್ರಲ್ಲೂ ಎರಡರಿಂದ ಹೊರಪ, ಒಂದು ಯಾವ್ದ್ರಲ್ಲೂ ಒಂದು ಹೊರಪ. ಇದಕ್ಕೆ ಪ್ರಾಯಶ್ಚಿತ್ತ ಏನು? ನಾವು ಇವಾಗ ಈ ದುಃಖದಿಂದ ಆಚೆ ಬರ್ತೀನಿ, ಆಚೆ ಬರ್ಬೇಕಂತ ಮನಸ್ಸಿದೆಯಲ್ಲ, ಅಲ್ಲೇ ನಿನ್ನ ಅರ್ಥ ಕೇಳಿಸ್ಬಿಟ್ಟೆ. ಇನ್ನ ಅರ್ಧ ಭಗವಂತನ ಬಿಡು ಅಂತ. ನಮ್ಮ ಗ್ರಹಗತಿಗಳು ಯಾವಾಗ ಸರಿ ಹೋಗುತ್ತೆ? ಗ್ರಹಗಳು ಸ್ಪಷ್ಟ, ಅದರಿಂದ ಗತಿಗಳು ಚೆನ್ನಾಗಿದೆ ನೋಡ. ಗ್ರಹಗಳಿಗೆ ತೊಂದರೆಗಳಿದೆ, ಅಂತದ್ರಲ್ಲಿ ನಮ್ಮ ಗ್ರಹ ಯಾವಾಗ ಅಂತ ನಾವು ಯಾವಾಗ. ಅದಕ್ಕೆ ಪ್ರಶ್ನೆ ಕೇಳ್ಬೇಡ್ರೋ ನನ್ಗೆ, ನಮ್ಗೆ ಏನೇನು ಇಲ್ಲ. ಮರ ಒಂದು ಕಡಿಲೇಬೇಕಾಗಿದೆ, ಮನೆ ಮೇಲೆ ಬೀಳ್ತದೆ. ಏನಾದರೂ ಪ್ರಾಯಶ್ಚಿತ್ತ ಹೇಳ್ಬಿಟ್ರೆ ಮರ ಪ್ರಾಯಶ್ಚಿತ್ತ ಗುರುದ ಮಾತು. ನಮ್ಗೆ ಪ್ರಾಯಶ್ಚಿತ್ತ ಅಂತ ಒಂದು ಇದೆ ಅಂತ ನಾವು ಪಾಪ ಮಾಡಕ್ ಹೋಗ್ತೀವಲ್ಲ, ಅದಕ್ಕಿಂತ ಘೋರವಾದ ದೇವರು. ಪ್ರಾಯಶ್ಚಿತ್ತ ಅನ್ನದೇ ಇಲ್ಲ ಅಂತ ನಾವು ತಿಳ್ಕೋಬೇಕು. ಪ್ರಾಯಶ್ಚಿತ್ತ ಅನ್ನೋ ಪದನೇ ಇಲ್ಲ ಅಂತ ತಿಳ್ಕೊಂಡಾಗ ಪಾಪನಿಲ್ಲ. ಪಾಪ ಮಾಡಿದ್ರೆ ಪ್ರಾಯಶ್ಚಿತ್ತ ಇದೆ ಅಂತ ನಾವು ತಿಳ್ಕೊತೀವಲ್ಲ, ಅಲ್ಲೇ ಪಾಪಗಳು ಜಾಸ್ತಿ. ಇಲ್ಲ, ಒಂದು ಬೆಳ್ಳಿಯ ಮರನ ರಾಮನ್ರಿಗೆ ದಾನ ಮಾಡಿದ್ರೆ ಆ ಮರನ ಕಡಿಬೋದ? ನಿಜ, ಏನ್ ಮಾಡೋದು? ಮರ ಕಡಿಲೇಬೇಕು, ಮನೆ ಕಟ್ಟಬೇಕು. ಈ ಬೆಳ್ಳಿನ ಕರಗಿಸುವುದು ಬರುತ್ತೆ ಮನೆಗೆ, ಮರ ಯಾಕೆ ಮರದ ವಿಷಯಕ್ಕೆ? ಬೆಳ್ಳಿ ಇದೆ ಕೈಯಲ್ಲಿ, ಇನ್ಯಾರಿಗೋ ಕೊಟ್ಟು ದಾನ ಅನ್ನೋ ಹೆಸರಲ್ಲಿ ಮನೆ ಕಟ್ಟಬೇಕು, ಅಲ್ಲೊಂದು ಮರ ಒಂದು ಕೊಲೆ ಆಗ್ಬೇಕು, ಕೊಲೆ ನಿಲ್ಸು. ಈ ಬೆಳ್ಳಿನ ಅವ್ರು ಕೊಡ್ಬೇಡ, ನಿಲ್ಲಿಸಿ ಅದನ್ನ ಕರಗಿಸು ಮನೆ ಕಟ್ಟು. ಅವರೇ ಬರ್ತಾರೆ ಪೂಜೆ ಮಾಡ್ತಾರೆ, ಅವ್ರು ಖುಷಿ ಆಗ್ತದೆ. ಮರ ಖುಷಿ ಸಂತೋಷ.